ಹಾಯ್ ಫ್ರೆಂಡ್ಸ್, ಇವತ್ತು ಕಬ್ಬಿಣದ ಪಾತ್ರ ಅಥವಾ ಐರನ್ ಕಡಾಯಿ ತವನ ನಾವು ಯಾವ ಥರ ನಾನು ಸ್ಟೋರ್ ಮಾಡಿಟ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಯಾವುದೇ ಡಿಶ್ ವಾಷರ್ ಅಂದರೆ ಇಲ್ಲಿ ಸಬ್ಬಿನೂ ಯೂಸ್ ಮಾಡ್ಕೋಬೋದು, ಅದರಲ್ಲಿ ತುಂಬ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಈ ಥರ ಕಬ್ಬಿಣದ ಪಾತ್ರೆಗಳು ಕ್ಲೀನಾಗಿ ತೊಳ್ಕೊಂಡ್ಬಿಡಿ ಇದನ್ನು, ಅದರಲ್ಲಿರೋ ಮಣ್ಣು ಹಿಡಿದಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅವಾಗ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನೋಡಿ, ಈ ಥರ ನೀರು ಹಾಕಿಬಿಟ್ಟು ಕ್ಲೀನಾಗಿ ಇದನ್ನು ತೊಳಿಬೇಕು. ತೊಳೆದಾದ್ಮೇಲೆ ಇದನ್ನು ಒಂದು ಬೆಚ್ಚಗಿರೋ ಬಟ್ಟೆಯಿಂದ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ. ಕ್ಲೀನ್ ಮಾಡಿದಾಗ ಐರನ್ ತವ ಚೆನ್ನಾಗಿ ಬರುತ್ತೆ. ಎಷ್ಟು ಕ್ಲೀನ್ ಮಾಡ್ತಿರೋ ಅಷ್ಟು ನೀಟಾಗಿ ಬರುತ್ತೆ ಕಬ್ಬಿಣದ ಪಾತ್ರೆ. ಇದರಲ್ಲಿ ಮೇಯ್ನ್ ಆಗಿರೋದು ಕ್ಲೀನಿಂಗ್, ಆಮೇಲೆ ಅದನ್ನು ನಾವು ಈಸಿಯಾಗಿ ಸ್ಟೋರ್ ಮಾಡಿಟ್ಕೋಬೋದು. ಇಲ್ಲಿ ಇವಾಗ ನೋಡಿ, ಈ ಥರ ಒಣಗಿರೋ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ನೀರಿನ ಅಂಶ ಇರೋದು ಥರ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ತೆಂಗಿನ ಎಣ್ಣೆ, ಅಂದರೆ ಕೊಕೊನಟ್ ಆಯಿಲ್ನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಎಲ್ಲ ಕಡೆ ಇಲ್ಲಿ ಕವರ್ ಮಾಡಿಬಿಡಿ, ಎಲ್ಲ ಕಡೆ ಇದನ್ನು ಸವರಬೇಕು ಎಣ್ಣೆನ. ಹಿಂದೆ ಅಥವಾ ಬ್ಯಾಕ್ ಸೈಡು ಹಾಕ್ಕೊಳ್ಳಿ ಎಣ್ಣೆ, ಹಾಗೆ ಒಳಗಡೆನೂ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಇಟ್ಟು ಒಂದು ಸ್ವಲ್ಪ ಬಟ್ಟೆ ಅಥವಾ ಟಿಶ್ಯೂಯಿಂದ ಮೇಲೆ ಜಾಸ್ತಿ ಇದ್ದರೆ ಮೇಲ್ಗಡೆಯಿಂದ ಒರೆಸ್ಬಿಡಿ. ನೋಡಿ, ಈ ಥರ ಇದ್ದದ್ದು ಈ ಥರ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಹೊಸ ಥರ ಥರನೇ ಬರುತ್ತೆ. ಏನು ಜಾಸ್ತಿ ಆ ಥರ ನಾವು ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಏನಾಗಲ್ಲ. ಇಲ್ಲಾಂತಂದರೆ ಫುಲ್ ಮಣ್ಣು ಹಿಡಿಯುತ್ತೆ ಒಂದೇ ದಿನಕ್ಕೆ, ಅಂದರೆ ಒಂದು ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಇದು ಮಣ್ಣು ಹಿಡಿಯುತ್ತೆ. ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ನೀರಲ್ಲಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡ್ಬಿಡಿ. ಇನ್ನೊಂದು ವೀಡಿಯೋದೊಳಗೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.